ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಕರ್ಣನ ಜನ್ಮ ವೃತ್ತಾಂತ ಕಥೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ರಿ. ಬನ್ನಿ ಇಂದಿನ ಸಂಚಿಕೆಯಲ್ಲಿ ಮಹಾಭಾರತದ ಮುಂದುವರಿದ ಕಥೆಯಾದಂತಹ ಧೃತರಾಷ್ಟ್ರನ ವಿವಾಹದ ಕಥೆ ಬಗ್ಗೆ ಸಂಪೂರ್ಣವಾಗಿ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಧೃತರಾಷ್ಟ್ರನಿಗೆ ವಿವಾಹವನ್ನು ಮಾಡಬೇಕು ಅಂತ ಭೀಷ್ಮ ವಿದುರನ ಬಳಿ ಸಲಹೆಯನ್ನು ಕೇಳಿರ್ತಾನೆ. ಆಗ ವಿದುರ, ತಾವು ನಮಗೆ ತಂದೆ ತಾಯಿ ಸಮಾನ, ಹೀಗಿರುವಾಗ ನಾನು ತಮಗೆ ಹೇಳೋದೇನಿದೆ, ತಮ್ಮ ವಿವೇಚನೆಗೆ ಯಾವುದು ಶ್ರೇಯಸ್ಕರವೋ ಅದನ್ನು ಮಾಡ್ಬೋದು ಅಂತ ಹೇಳಿರ್ತಾನೆ. ಹೀಗೆ ಹೇಳಿ ವಿದುರ ಸುಮ್ಮನಾದ ಬಳಿಕ ಭೀಷ್ಮ ಸತ್ಯವತಿಯ ಅನುಮತಿಯನ್ನು ಪಡೆದು ಗಾಂಧಾರ ರಾಜನ ಬಳಿಗೆ ದೂತನನ್ನು ಕಳಿಸ್ತಾನೆ. ಗಾಂಧಾರ ದೇಶದ ರಾಜನಾದಂಥ ಸುಶೀಲ ಧೃತರಾಷ್ಟ್ರ ಕುರುಡ ಅಂತ ಕನ್ಯಾದಾನದ ವಿಷಯದಲ್ಲಿ ಮೊದಲು ಒಲ್ಲದ ಮನಸ್ಕನಾಗಿದ್ದ, ತರುವಾತ ಕೌರವರ ಕುಲ, ಅವರ ಖ್ಯಾತಿ, ಅವರ ಸದಾಚಾರಗಳನ್ನು ನೋಡಿ ಕನ್ಯಾರತ್ನವನ್ನು ಅವನಿಗೆ ಕೊಡೋದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ. ಅವನು ಬಂದಂಥ ದೂತನನ್ನು ಎದುರಿಸಿ ಸನ್ಮಾನಪೂರ್ವಕವಾಗಿ ಬೀಳ್ಕೊಟ್ಟು ಮಗಳ ಮದುವೆಗೆ ತಕ್ಕ ಪ್ರಯತ್ನಗಳನ್ನು ಮಾಡ್ಕೊತಾನೆ. ಕೂಡಲೇ ಮದುವೆಗೆ ಎಲ್ಲ ರೀತಿಯ ಸಿದ್ಧತೆ ಸಿದ್ಧವಾಗೋಗುತ್ತೆ. ಗಾಂಧಾರ ರಾಜನಾದಂತಹ ಶಕುನಿ ತಂದೆಯ ಆಜ್ಞೆಯ ಮೇರೆಗೆ ತಂಗಿಯನ್ನು ಕರೆದುಕೊಂಡು ಹಸ್ತಿನಾಪುರಕ್ಕೆ ಹೋಗ್ತಾನೆ. ಅಲ್ಲಿ ಆ ರಾಜಕುಮಾರ ಶಾಸ್ತ್ರೋಕ್ತವಾಗಿ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾನೆ. ಭೀಷ್ಮನಿಂದ ಸತ್ಕಾರವನ್ನು ಕೈಗೊಂಡು ಮತ್ತೆ ತನ್ನ ರಾಜ್ಯಕ್ಕೆ ಪ್ರಯಾಣವನ್ನು ಮಾಡ್ತಾನೆ. ಗಾಂಧಾರಿ ಲಾವಣ್ಯವತಿಯಾಗಿರೋದ್ರ ಜೊತೆಗೆ ಪತಿಪ್ರಾಣಿಯಾಗಿದ್ಲು. ನಿಶ್ಚಿತಾರ್ಥ ಆದ ಬಳಿಕ ಧೃತರಾಷ್ಟ್ರ ಕುರುಡ ಅಂತ ಅವಳಿಗೆ ತಿಳಿದಿತ್ತು. ಆಗ ಅವಳು ತನ್ನ ಬಾವಿಪತಿ ಅಂದನಾದರೂ ಕೂಡ ತಾನು ಅವನನ್ನು ಯಾವತ್ತೂ ತಿರಸ್ಕಾರ ಮಾಡಬಾರ್ದು ಅಂತ ಪ್ರತಿಜ್ಞೆಯನ್ನು ಮಾಡಿದ್ಲು. ಪಾಣಿಗ್ರಹಣ ಆದಮೇಲೆ ತನ್ನ ಪ್ರತಿಜ್ಞೆಯಂತೆಯೇ ನಡೆದ್ಲು. ಅವಳು ಶ್ರದ್ಧಾಭಕ್ತಿಪೂರ್ವಕವಾಗಿ ತನ್ನ ಕುರುಡು ಪತಿಯ ಸೇವೆಯನ್ನು ಮಾಡತೊಡಗಿದ್ಲು. ತನ್ನ ಸದಾಚಾರದಿಂದ ಹಿರಿಯರನ್ನು ಸಂತೋಷಪಡಿಸ್ತಾ ವಿನಯದಿಂದ ಮತ್ತು ಶೀಲದಿಂದ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ಲು. ಸ್ವಲ್ಪ ಕಾಲದಲ್ಲಿ ಕುರುಕುಲದಲ್ಲಿ ಪತಿಪ್ರಾಣಿಯಾದಂಥ ಗಾಂಧಾರಿಯ ಕೀರ್ತಿ ಎಲ್ಲ ಕಡೆ ಹಬ್ಕೋತು. ಭೀಷ್ಮನ ಒಂದುದ್ದೇಶ ಏನೋ ನೆರವೇರ್ತು. ಸತ್ಯವತಿನೂ ಕೂಡ ಗುಣವತಿಯಾದಂತಹ ಸೊಸೆ ಮನೆಗೆ ಬಂದಿದ್ದನ್ನು ನೋಡಿ ಸಂತೋಷ ಪಟ್ಕೊಂಡ್ಲು. ಧೃತರಾಷ್ಟ್ರ ಪತಿಪ್ರಾಣಿಯಾದಂಥ ಹೆಂಡತಿ ಕೈ ಹಿಡಿದೆ ಅಂತ ಪ್ರೀತನಾಗ್ತಾನೆ. ಕೌರವರು ಕುಲಕ್ಕೆ ಅನುರೂಪರಾದಂಥ ಹೆಣ್ಣನ್ನು ತಂದು ವಿವಾಹವನ್ನು ಮಾಡಿದಂಥ ಭೀಷ್ಮನನ್ನು ಕೊಂಡಾಡಿದ್ರು. ಈ ಥರದಿಂದ ಒಂದು ವಿಷಯದಲ್ಲಿ ಪೂರ್ಣ ಮನೋಧರನಾದಂಥ ಭೀಷ್ಮ ಮತ್ತೊಂದು ವಿಷಯವನ್ನು ಆಲೋಚನೆ ಮಾಡತೊಡಗಿದ. ಪಾಂಡುವಿನ ವಿವಾಹ ಅವನ ಚಿಂತೆಯ ವಿಷಯವಾಗಿತ್ತು. ಸ್ನೇಹಿತರೆ, ಇದಿಷ್ಟು ಧೃತರಾಷ್ಟ್ರ ಗಾಂಧಾರಿಯ ವಿವಾಹದ ಕಥೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಕುಂತಿದೇವಿ ಮತ್ತು ಪಾಂಡುವಿನ ವಿವಾಹದ ಕಥೆಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.